ದೌರ್ಜನ್ಯವೇ. ಮಂತ್ರಿಗಳೇ, ಅವನೆಲ್ಲಿದ್ರೂ ಹೇಳಿ ತರಿಸಿ, ಅವನಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕಾದ್ದು ನಮ್ಮ ಕರ್ತವ್ಯ. ಹೌದು, ನೀನು ಆ ಸಿಪಾಯಿ ನೋಡಿದೀಯಾ? ನೋಡಿದ್ರಿ ಮಹಾಸ್ವಾಮಿ, ಅಷ್ಟೇ ಅಲ್ಲ, ನೀನು ಮಾಡಿದ ತಪ್ಪು ಅಂತ ಖಂಡಿಸಿದ್ದೀನಿ. ಅವನು ನೋಡೋದಕ್ಕೆ ಹೇಗಿದ್ದಾನೆ? ಲಕ್ಷಣವಾದ ಮುಖ, ಒಳ್ಳೆಯ ಎತ್ತರ, ಚಿಗುರು ಮೀಸೆ, ವಿಶಾಲವಾದ ವಕ್ಷಸ್ಥಳ, ಗಂಭೀರವಾದ ನಡಿಗೆ, ತುಂಬಾ ಧೈ. ಕುಮಾರ, ನೀವೇ ತಿಳಿಸ್ಬಿಟ್ರಿ ಹೇಳಿ. ಕ್ಷಮಿಸಿ ಮಹಾಪ್ರಭು, ನಮ್ಮ ದೂರ್ನ ಹಿಂದಕ್ಕೆ ತಗೋತೀವಿ. ಆ ಸಿಪಾಯಿ ಯಾರು ಅಂತ ತೋರಿಸೋ ಶಕ್ತಿ ನಮಗಿಲ್ಲ. ಸಿಪಾಯಿ? ಯಾವ ಸಿಪಾಯಿ? ಏನ್ ವಿಷಯ ಅಪ್ಪಾಜಿ? ಯಾರಿವರು? ಇದೊಂದು ವಿಚಿತ್ರವಾದ ಸಮಸ್ಯೆ ಕುಮಾರ. ನಮ್ಮ ಅರಮನೆ ಸಿಪಾಯಿ ಒಬ್ಬ ಈತನ ಮಗಳನ್ನ ಪ್ರೀತಿಸ್ತಾ ಇದ್ನಂತೆ. ಅವನ್ನ ಗುರುತಿಸ್ತೀನಿ ಅಂತ ಹೇಳಿದ ಮನುಷ್ಯ ಈಗ ದೂರನ್ನ ಹಿಂದಕ್ಕೆ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲಿ ಆದ್ರೂ ಉಂಟೆ ಕೊಟ್ಟ ದೂರನ್ನ ಹಿಂದಕ್ಕೆ ತಗೊಳ್ಳೋದು, ಕೆಟ್ಟ ಸ್ನೇಹಿತನ ಮುಂದಿಟ್ಕೊಳ್ಳೋದು, ಎರಡು ತಪ್ಪು. ನಿಸ್ಸಂಕೋಚವಾಗಿ ಹೇಳಿ, ಯಾರ ಮನುಷ್ಯ? ಯಾಕೆ ಯಾಕಿಬ್ರು ಮೌನವಾಗಿ ನಿಂತ್ಕೊಂಡು ಬಿಟ್ರಿ? ಆ ಸಿಪಾಯಿ ಸಂಬಂಧ ನಿಮ್ಗೆ ಇಷ್ಟ ಇಲ್ವೇ? ಅಥವಾ ನಿಮ್ಮ ಮಗಳನ್ನ ಯಾರಿಗಾದ್ರೂ ಒಬ್ಬ ಯುವರಾಜನ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ? ಅಪ್ಪಾಜಿ, ಆ ಸಿಪಾಯಿ ಯಾರು ಅಂತ ಹೇಳೋದಕ್ಕೆ ಪಾಪ ತಂದೆ ಮಗಳಿಬ್ರು ತುಂಬಾ ಭಯಪಡ್ತಿದ್ದಾರೆ. ನಾನು ತೋರಿಸ್ಲೆ ಆ ಸಿಪಾಯಿನ. ಏನು ನಿನಗ್ ಗೊತ್ತೆ ಯಾರವನು, ಎಲ್ಲಿದ್ದಾನೆ? ಯುವರಾಜ ಇಲ್ಲ, ನಾನಿದನ್ ನಂಬಲ್ಲ. ನನ್ನ ಮಗ ಇಂತಹ ನೀಚ ಕಾರ್ಯ ಮಾಡಿದ್ದಾನೆ ಅಂದ್ರೆ ಖಂಡಿತ ನನ್ನ ಕೈಲಿ ನಂಬಕ್ಕಾಗೋಲ್ಲ. ಅಪ್ಪಾಜಿ, ನಮ್ಮ ಹಾಗೆ ದೊಡ್ಡವರು ಅನ್ಸ್ಕೊಂಡವ್ರು ಕೆಲವರು ಬಹಿರಂಗದಲ್ಲಿ ಮಹಾ ನೀತಿವಂತರಾಗಿಯೂ ಗುಣವಂತರಾಗಿಯೂ ನಟಿಸ್ತಾರೆ, ಅಂತರಂಗದಲ್ಲಿ ರಹಸ್ಯವಾಗಿ ಎಷ್ಟೋ ಜನ ಹೆಣ್ಮಕ್ಳ ಜೊತೆನಲ್ಲಿ ಸಂಪರ್ಕ ಇಟ್ಕೊಂಡು ವಿಲಾಸ್ ಜೀವನ ನಡೆಸ್ತಾ ಅನ್ಯಾಯ ಮಾಡ್ತಾರೆ. ಅದು ಅಪಚಾರ, ಅದು ಅನಾಚಾರ. ಆದ್ರೆ ನಿಮ್ಮ ಮಗ ನೋಡಿರೋದು ಒಂದೇ ಹೆಣ್ಣನ್ನ, ಪ್ರೀತಿಸಿರೋದು ಆ ಹೆಣ್ಣನ್ನೇ, ಕಡೆಯವರೆಗೂ ಕೂಡಿ ಬಾಳ್ಬೇಕು ಅಂತ ಇರೋದು ಆ ಹೆಣ್ಣ ಜೊತೆನಲ್ಲಿ. ರಾಜ, ನನ್ನ ಮಗನಾಗಿ ವಂಶ ಪಾರಂಪರ್ಯವಾಗಿ ಬಂದ ನೀತಿ ನೇಮ ಕಟ್ಟಳೆಗಳನ್ನ ಬದಲಾವಣೆ ಮಾಡಬೇಕು ಅಂತ ಮಾಡಿದ್ದೀಯಾ? ಬದಲಾವಣೆ ಅಲ್ಲ ಅಪ್ಪಾಜಿ, ಸುಧಾರಣೆ. ಕಾಲಕ್ಕೆ ತಕ್ಕ ಹಾಗೆ ಸುಧಾರಣೆ ಇಲ್ಲ, ಸ್ವೇಚ್ಛಾ ಪ್ರವರ್ತನೆ. ಅದು ನಿಮ್ಮ ಭಾವನೆ. ಏನಂದೆ? ಈ ನೂತನ ಸುಧಾರಣಾ ಸಂಬಂಧನ ಹರಸಿ ಎಂದೆ. ಓಹೋ, ಹರಸಬೇಕು? ನಮ್ಮನ್ನು ಎದುರಿಸುವಷ್ಟು ಸೊಕ್ಕು ಬಂತೆ ನಿನಗೆ? ಸೊಕ್ಕಲ್ಲ ಅಪ್ಪಾಜಿ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ದು ನಮ್ಮ ಆಜನ್ಮ ಸಿದ್ಧವಾದ ಹಕ್ಕು. ರಾಜವಂಶದಲ್ಲಿ ಹುಟ್ಟಿರೋ ನೀನು, ಅದು ಒಂದು ಸಾಮಾನ್ಯ ಕುಲದಲ್ಲಿ ಹುಟ್ಟಿದ ಹೆಣ್ಣನ್ನ ಮದುವೆಯಾಗೋದನ್ನ ತಪ್ಪಿಸೋದು ಖಂಡಿಸೋದು ನಮ್ಮ ಹಕ್ಕು. ಸಾಮಾನ್ಯ ಕುಲ ಕೊಲ್ಲುವನೆ ಮಾದಿಗ, ಹೊಲಸ ತಿಂಬುವನೆ ಹೊಲೆಯ, ಕುಲವೇನೋ ಅವಂದಿರ ಕುಲವೇನು, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲ ಕುಲಜರೆ. ವಶಿಷ್ಠ ಮಹರ್ಷಿಗಳು ಕುಲ ನೋಡಿ ಅರುಂಧತಿನ ಮದುವೆ ಆದ್ರ, ಬೀಸೋ ಗಾಳಿ ಕುಲ ನೋಡಿ ಬೀಸುತ್ತ, ಹರಿಯೋ ನೀರು ಕುಲ ನೋಡಿ ಹರಿಯುತ್ತ, ಬೀಳೋ ಬೆಳಕು ಕುಲ ನೋಡಿ ಬಿಡುತ್ತ. ಪ್ರಕೃತಿ ದೃಷ್ಟಿಲಿ, ದೇವರ ಸೃಷ್ಟಿಲಿ ಎಲ್ಲ ಒಂದೇ. ಮಿಕ್ಕದೆಲ್ಲ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಅನುಕೂಲಕ್ಕೋಸ್ಕರ ಮಾಡಿಕೊಂಡಿರೋ ಕಲ್ಪನೆ ಇದೆಲ್ಲ. ಮುಚ್ಚಬಾಯಾಧಿಕ ಪ್ರಸಂಗಿ, ನಮ್ಮ ಘನತೆಗೆ ವಿರುದ್ಧವಾಗಿ ಈ ಕಾರ್ಯ ಮಾಡಿದ್ದಕ್ಕೆ ಶಿಕ್ಷೆ ಏನು ಗೊತ್ತೆ? ಅವ್ರು ತಪ್ಪು ಮಾಡ್ಲಿಲ್ಲ, ಅವ್ರು ತಪ್ಪು ಮಾಡ್ಲಿಲ್ಲ, ತಪ್ಪು ಮಾಡಿದವಳ ಶಿಕ್ಷೆ ನನಗೇ ಕೊಡ್ಬೇಕು. ಇಲ್ಲ ಅಪ್ಪಾಜಿ, ನಾನು ಯುವರಾಜನ ಹಾಗೆ ಅವಳ ಕಣ್ಣು ಕಾಣಿಸ್ಕೊಂಡಿದ್ರೆ ಆಕೆ ನನ್ನ ಸಮೀಪಕ್ಕೆ ಬರೋ ಧೈರ್ಯ ಮಾಡ್ತಾ ಇರ್ಲಿಲ್ಲ.
ಸಾಮಾನ್ಯ ಸಿಪಾಯಿ ಹಾಗೆ ವೇಷ ಮರೆಸ್ಕೊಂಡು ಹೋಗಿ ಅವಳ ಸ್ನೇಹ ಸಂಪಾದನೆ ಮಾಡಿದವನು ನಾನು. ಇದ್ರಲ್ಲಿ ಹಾಕಿದೇನು ತಪ್ಪಿಲ್ಲ. ಸುಳ್ಳು, ನಾನು ಮೊದಲು ಮನಸ್ಸೋತಿದ್ದು, ಶಿಕ್ಷೆ ನನಗೆ ಕೊಡಬೇಕು. ಇಲ್ಲ, ಮನಸ್ಸೋತವನು ನಾನು. ನಾನು ಮನಸ್ಸೋತಿದ್ದೀನಿ. ನಾನು ನಾನು ಇದು ಇಬ್ರು ಸೇರಿ ಮಾಡಿರೋ ತಪ್ಪು. ಶಿಕ್ಷೆಗೆ ಇಬ್ರು ಅರ್ಹರು. ಮಂತ್ರಿಗಳೇ, ಯುವರಾಜನ ಮಂದಿರದ ಸುತ್ತ ಬಲವಾದ ಕಾವಲು ಹಾಕಿ ಎಳ್ಕೊಂಡು ಹೋಗಿ. ಆದಷ್ಟು ಜಾಗೃತಿಯಾಗಿ ನಿನಗಿಷ್ಟ ಬಂದ ಗಂಡನ ಹುಡುಕಿ ನಿನ್ನ ಮಗಳ ಮದುವೆ ಮಾಡಿ ಮುಗಿಸಿಬಿಡು. ಅದಕ್ಕೆಷ್ಟೇ ಖರ್ಚಾಗ್ಲಿ, ನಾವು ನೋಡ್ಕೊಳ್ತೀವಿ. ಅಪ್ಪಣೆ ಪ್ರಭು.